ಮಾಹಿತಿ ನಾವೇನು ಕೊಡಬೇಕಂದ್ರೆ, ಆನೆಕಲ್ಲು ಅನ್ನೋದು ಇದಕ್ಕೆ ಫೌಂಡೇಶನ್ ಬಂದ್ಬಿಟ್ಟು ಪೈಲನ್ ಕೃಷ್ಣಪ್ಪ ಅವರೇ ಇದಕ್ಕೆ ಫೌಂಡೇಶನ್. ಇನ್ನು ಅದಕ್ಕೂ ಇದಕ್ಕೆ ಯಾರು ಸಂಬಂಧಪಟ್ಟಿದ್ದೇ ಇಲ್ಲ. ಇದು ಎಲ್ಲ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್ ಅಂತ. ಈಗ ಒಂದು ಕೆಲವು ದಿನಗಳಿಂದ ಈ ಆನೆಕಲ್ ರೇಖದಾರ್ನ ಒಂದು ಅಷ್ಟು ಮಾಹಿತಿಗಳು ಎಲ್ಲ ಕಡೆ ಸುಳ್ಳು ಮಾಹಿತಿಗಳು ಹರಿದಾಡ್ತಾ ಇದ್ದಾವೆ. ಅದ್ರ ಬಗ್ಗೆ ತಿಳಿದವರು ಕೆಲವರು, ಅದ್ರ ಸತ್ಯಾಂಶ ಗೊತ್ತಿರೋ ಅಂಥವರು ಕೆಲವರು ನಮ್ಮ ಜೊತೆ ಇದ್ದಾರೆ. ಇವ್ರು ಯಾರು ಅಂತ ಅಂದರೆ, ಕಾಪಿಪುಡಿ ರಂಗಪ್ಪ ಅವರ ಮಗ ಜ್ಞಾನೇಶ್ ಅವರು ಅಂತ. ಅದರ ಸತ್ಯಾಂಶ ಮತ್ತು ಅದರ ನಿಜಾಂಶನ ಇವತ್ತು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಎಲ್ಲ ಕೇಳ್ತಿದ್ರಿ ಸರ್, ಎಲ್ಲ ಚಾನಲ್ ಅವರು ಮಾಡಿದ್ದಾರೆ, ಎಲ್ಲರೂ ಒಂದೊಂದು ಕಥೆನ ಹೇಳ್ತಾ ಇದ್ದಾರೆ, ಬಟ್ ಇದರ ಪೂರ್ಣ ಮಾಹಿತಿ ಯಾರೂ ಕೊಟ್ಟಿಲ್ಲ. ನಿಮ್ಮ ಚಾನಲಿಂದ ಕೊಡಿ ಅಂತ ಕೇಳಿದ್ರಿ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾನು ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ಕೆಲವು ದಿನಗಳಿಂದ ಈ ಆನೆಕಲ್ ರೇಖದಾರು ಯಾರು ಮಾಡಿದ್ದು, ಅದು ಎಲ್ಲಿದು? ಕೆಲವ್ರು ಹೇಳ್ತಾರೆ ಬೇರೆ ಊರಿಂದು ಆನೆಕಲ್ದು ಅಂತ ಹೇಳ್ತಾರೆ, ಕೆಲವ್ರು ಹೇಳ್ತಾರೆ ಬೆಂಗಳೂರಲ್ಲಿ ಆನೆಕಲ್ ಮಳೆಯಿಂದ ಆಗಿದ್ದು ಅದು ಅಂತ ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ ನಾನು 100 ರೂಪಾಯಿ ಕೊಟ್ಟು ಅದನ್ನು ತಂದೆ ಅಂತ ಹೇಳ್ತಾರೆ. ಸರ್, ಇದ್ರ ಮಾಹಿತಿ ನೀವು ಒಂದು ಸ್ವಲ್ಪ ನಮಗೆ ತಿಳಿಸ್ಕೊಡ್ಬೇಕು ಸರ್. ಖಂಡಿತವಾಗಿ ನನಗೆ, ನಾನು ಆನೆಕಲ್ಲು ಗಂಡು ಬಂದು ಆ್ಯಕ್ಚುಲಿ ಬಂದು ತಿಗಳ್ರಪೇಟೆ ಕುಂಜಾಣ ಗರಡಿ ಅಂತಿದೆ, ಅಲ್ಲಿ ಉಲ್ಲಂಗಡಿ ಕೃಷ್ಣಪ್ಪ ಅವರು ಅಂತಿದೆ, ಪೈಲ್ವಾನ್ ಕೃಷ್ಣಪ್ಪ ಅವರು ಇದ್ದಾರೆ, ಆಮೇಲೆ ಪೈಲ್ವಾನ್ ಸೀನಪ್ಪ ಅವರು, ಅವ್ರ ಅಣ್ಣ ತಮ್ಮದಿರು, ಅದರಲ್ಲಿ ಉಲ್ಲಂಗಡಿ ಕೃಷ್ಣಪ್ಪ ಅಂತ ನಾವು ಕರೆಯೋದವ್ರು, ನಮ್ಮ ತಂದೆಯವ್ರ ಸ್ನೇಹಿತರವರು, ತಂದೆಯವರವರೆಲ್ಲ ಜೊತೆಲೇ ಇದ್ದವರು, ಜೊತೆಲೇ ಇದು ಮಾಡಿಕೊಂಡು ಇದು ಆವಾಗಿಂದ ನನಗೆ ಗೊತ್ತು. ಆ್ಯಕ್ಚುಲಿ ಅದು ಬಂದು ಆನೆಕಲ್ ಅಂತ ಬಂದಿದ್ದೇನೆ, ಉಲ್ಲಂಗಡಿ ಕೃಷ್ಣಪ್ಪ ಅವ್ರ ಮನೆಯಲ್ಲೇ ಅದು ಆಗಿದ್ದು. ಸುಮಾರು ಎಷ್ಟು ವರ್ಷದಿಂದ ಆಗಿರೋದು ಸರ್ ಇದು? ಇದು ಸುಮಾರು, ಇದಕ್ಕೆ ಇತಿಹಾಸ ಅಂದರೆ ಒಂದು 60 ವರ್ಷ, 60 ವರ್ಷದ ಹಿಂದೆನೇ ಮಾಡಿದ್ದಾರೆ ಅವರು. ಅದು ಇದೆಲ್ಲ ನಾನು ಮೊನ್ನೆ ನೋಡಿದೆ, ಎಲ್ಲ ಸುಳ್ಳು. ಸುಮ್ಮನೆ ಒಂದು ಸತ್ತೋರು ಸತ್ತಿರೋರು ಸತ್ತೋಗ್ಬಿಟ್ಟಿದ್ದಾರೆ ಅಂತ ಬಾಯಿ ಬಂದಂಗೆಲ್ಲ ಹೇಳಬಾರ್ದು, ಸತ್ಯ ಏನೈತೆ ಅದು ಹೇಳಬೇಕು. ಏನಂದರೆ ಅದು ಆಗಿದ್ದು ಉಲ್ಲಂಗಡಿ ಕೃಷ್ಣಪ್ಪ ಅವರೇ, ಅದನ್ನು ವಂಶನ ಮಾಡಿದ್ದೆ ಅವರು. ಆನೆಕಲ್ ಅಂತ ಅಂದ್ಬಿಟ್ಟು ಅಲ್ಲಿ ಇವ್ರು ಕೊಟ್ಟು ಕಳಿಸಿ ಅಲ್ಲಿ ಆರಿದಕ್ಕೆ ಅದಕ್ಕೆ ಆನೆಕಲ್ ಅಂತ ಬಂತು ವಿನಃ. ಅಂದ್ರೆ ಬೆಂಗಳೂರಲ್ಲಿ ಆನೆಕಲ್ಗೆ ಹೋಗಿ ಅಲ್ಲಿ ಆಡಿದ್ರಿಂದ ಆನೆಕಲ್. ಇದ್ರ ಪ್ರಾಪರ್ ನೇಮ್ ಏನು ಸರ್ ಇದು? ಇದು ಪ್ರಾಪರ್ ಅದು ಬಂದಿದ್ದಾನೆ ಅದು ಕೃಷ್ಣಪ್ಪ ಅವರು, ಅದು ಯಾವ್ದಕ್ಕೆ ಯಾವ್ದು ಜೊತೆ ಯಾಕೆ ಮಾಡಿದ್ದಾರೆ ಅದು ಅವ್ರಿಗೆ ಗೊತ್ತು, ಇವಾಗ ಅವ್ರು ಇಲ್ಲ. ಓಕೆ. ಯಾಕಂದ್ರೆ ಒಟ್ಟಿನಲ್ಲಿ ಅದು ಹುಟ್ಟಿರೋದು ಅವ್ರ ಮನೆಯಿಂದ, ಅವ್ರ ಮನೇಲೆ ಹುಟ್ಟಿರೋದು ಅದು ಆನೆಕಲ್ ಅಂತ ಬಂದಿರೋದು. ಏನಂದ್ರೆ ಆ ಜಾತಿಗೆ ಬರಲಿಲ್ಲ ಅದು, ಆ ಜಾತಿ ಬೇರೆ ಅಂದರೆ ಅವ್ರಿಗೂ ಮಾಡಿರೋದು. ಬಟ್ ಏನಂದರೆ ಇದು ಹೋಗಲ್ಲ, ಆರ್ಬಿಡ್ತಲ್ಲ ಆನ್ಕಲ್ಲಲ್ಲಿ. ಈಗ ಅವ್ರು ಏನು ಮಾಡಿದ್ದಾರೆ, ಏನು ಮಾಡೋರು ಅಂದರೆ ಕೃಷ್ಣಪ್ಪ ಅವರು ಪಟ್ಟಗಳು ಮಾಡಿಸಿದವರು, ಅಂದರೆ ಪಟ್ಟಗಳು ಅಂದರೆ ನಿಮಗೆ ಮರಿಗಳು, ಮರಿಗಳು. ಇದು ಅವರು ದುಡ್ಡಿಗಾಗಲಿ ಇದಕ್ಕಾಗಲಿ ಮಾರ್ತಿರಲಿಲ್ಲ, ಅವ್ರೇನು ಮಾಡೋರು ಇದ್ರದ್ದು ಏನು ರಿಸಲ್ಟು, ಇದು ಏನು ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಹುಡುಗರಿಗೆ ಕೊಟ್ಟು ಕಳಿಸೋರು. ಓಕೆ. ಅಂಥದ್ರಲ್ಲಿ ಒಬ್ಬೊಂದು ಒಬ್ರಿಗೆ ಆನೆಕಲ್ಲಲ್ಲಿ ಇರೋರು ಯಾರಿಗೋ ಕೊಟ್ಟಿದ್ದಾರೆ, ಅಲ್ಲಿ ಅಕ್ಕಿ ಆರಿದೆ. ಅಕ್ಕಿ ಆರಿದ್ಮೇಲೆ ಅದಕ್ಕೆ ಆನ್ಕಲ್ಲಲ್ಲಿ ಆರ್ತಲ್ಲ, ಆನೆಕಲ್ಲಲ್ಲಿ ಆರ್ತಲ್ಲ, ಅದಕ್ಕೆ ಆನ್ಕಲ್ ಗಂಡು. ಅದರಿಂದ ಎತ್ಕೊಂಡು ಬೇಕಾದ್ರೆ ಹಿರಿಯರು ಇದ್ದಾರೆ, ಅವ್ರ ಜೊತೆಯಲ್ಲೇ ಇದ್ದವರು ಸ್ನೇಹಿತರು ಅವರು ಇದ್ದಾರೆ, ಕೇಳಿ ನೋಡಿ ಅಲ್ಲಿ ಆರಿದಕ್ಕೆ ಅದು ಆ ಹೆಸರು ಬಂತು. ಇನ್ನು ಅದು ಆನೆಕಲ್ಲು ಬೀಳ್ತಾಯಿತ್ತು ಆರ್ತಾಯಿತ್ತೋ ಅದೆಲ್ಲ ಇಲ್ಲ, ಆನೆಕಲ್ಲಲ್ಲಿ ನೀವು ಅದು ಜನ್ಮ ಸ್ಥಾಪನೆ ಮಾಡಿಲ್ಲ, ಆಗಿರೋದು ಉಲ್ಲಂಗಡಿ ಕೃಷ್ಣಪ್ಪ ಅವ್ರ ಮನೇಲಿ ತಿಗಳ್ರಪೇಟೆ ಕುಂಜಣ ಗರಡಿ ಅವ್ರದ್ದು ಅಲ್ಲೇ ಅದು ಸ್ಥಾಪನೆ ಆಗಿರೋದು. ಸರ್ ನಮಸ್ಕಾರ. ನಮಸ್ಕಾರ. ಸರ್ ನಿಮ್ಮ ಅಭಿಪ್ರಾಯ ಅಂದ್ರೆ ಇರೋ ಸತ್ಯಾಂಶ ನೀವು ಹೇಳ್ಬೇಕು, ನೀವೇ ಇರಿ. ಆನೆಕಲ್ ಜಾತಿ ಆಗಿದ್ದಾಗಿಂದ ಇಲ್ಲಿವರೆಗೂ ನೀವ್ ನೋಡಿದ್ದ ಅಭಿಪ್ರಾಯಗಳನ್ನ ನಮ್ಮ ವಿವರ್ಸ್ಗೆ ಸತ್ಯಾಂಶ ತಿಳಿಸ್ಕೊಡ್ಬೇಕು ಸರ್ ನೀವು. ಆಯ್ತು ಸರ್. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ನಮ್ದು, ನನ್ನ ಹೆಸರು ಜೈಪಾಲ್ ಅಂಡು, ಅಬ್ಬಾಯಪ್ಪನ ಮಗ. ನಾವು ಪೈಮನ್ ಕೃಷ್ಣಪ್ಪರು ನಮಗೆ ಗುರುಗಳು, ಗರಡಿ ಗುರುಗಳು. ಸೀನಪ್ಪನು ಕೃಷ್ಣಪ್ಪ ಅವರು ಇಬ್ಬರೇ ಗುರುಗಳು. ನಾನು ಕೆಲಸ ಇಲ್ಲದೆ ಬೇರೆ ಇದು ಮಾಡ್ಕೊಂಡಿದ್ದೆ, ಅವ್ರು ಮಂಡಿಗೆ ಬಾ ಅಂದರು, ಮಂಡಿಗೆ ಹೋಗ್ತಾಯಿದ್ದೆ, ಬರ್ತಾಯಿದ್ದೆ. ನನಗೆ ಬೇರೆಯಾಗಿ ಕೋಳಿ ಹುಂಜಾಗಳು ಸೋಕಿತ್ತು, ಬೇಡ ಅದು ಅಂದ್ಬಿಟ್ಟಿದ್ದೆ. ಇವ್ರು ನಾನು ಪಾರ್ವಾಳ ಅಕ್ಕಿ ಕೊಡ್ತೀನಿ, ಸಾಕ್ಕೊಂಡು ಬಿಟ್ಬಿಟ್ಟು ಕೆಲಸಕ್ಕೆ ಹೋಗೋ ಅಂದರು. ನಾನು ಕೆನರಾ ಬ್ಯಾಂಕ್ ಕೆಲಸಕ್ಕೆ ಹೋದೆ, ಅಕ್ಕಿ ಕೊಟ್ಟರು ಮರಿಗಳು, ಸಣ್ಣ ಸಣ್ಣ ಮರಿಗಳು ಬಿಟ್ಕೊ ಬಂದೆ. ನಮ್ಮ ಮನೇಲಿ ಆನೆಕಲ್ ದುಮ್ಮ ಮರಿ ಒಂದು ನಲ್ಲಿ ಬಂದು ಬಾಡ್ತು, ಅದು ಒಂಥರ ಕೊಯ್ ಬಳ್ತೋಗ್ಬಿಟ್ಟಿತ್ತು, ಎಲ್ಲ ಎಲ್ಲ ಬಳ್ತೋಗಿತ್ತು. ಬಿಟ್ಟಣ ಏನಣ್ಣ ಹಿಂಗೆ ಆಗ್ತದೆ, ತಗೊಂಬರೋ ಅಂದರು. ತಗೊಂಬಂದ್ಬಿಟ್ಟೆ, ಕೊಟ್ಟರೆ ಅವ್ರು ಬಾಲ ಕಟ್ಬಿಟ್ಟಿದ್ದೆ.
ತೊಗೊಂಡೋಗಿ ಈಗ ಬಿಡೋ ನೀನು ನೀರೊಂದು ಬಾಯಿಲ್ಗೊಂದು ತೊಟ್ಟು ಬಿಟ್ಬಿಟ್ಟು ಬಿಡೋ ಅಂದರು. ಜಡ್ಕ ಸ್ಟ್ಯಾಂಡರ್ಡ್ ಬಿಟ್ಟೆ. ಬಿಟ್ಟಿದ ತಕ್ಷಣ ಹೋಗಿದ್ದೆ ಮನೆ ಮುಂದೆ ಹೋಗಿದ್ದೆ, ಒಂದು 6-7 ಹೊಡಿತು, 6-7 ಬಾಜಿ, 6-7 ಬಾಜಿ ಹೊಡಿತು. ಆಮೇಲೆ ಹಂಗೆ ಬಿಟ್ಕೊಂಬಂದೆ. ಬೆಳಿಗ್ಗೆ 7:30 ನಾನು ಬಿಡ್ತಾ ಇದ್ದಿದ್ದು. ನನಗೆ ಬ್ಯಾಂಕ್ ಹೋಗ್ಬೇಕಂದ್ರೆ ಹೋಗ್ತಾ ಹೋಗ್ತಾ ಶಿವಾಜಿನಗರ ಗಾಂಧಿ ಸರ್ಕಲಲ್ಲಿ ಬಿಟ್ಬಿಡ್ತದೆ. ಈ ಕಡೆ ಹೋದರೆ ಇದು ಮೈಸೂರು ರೋಡು ಬೆನ್ನೆ ಮೇಲೆ ಹಂಗೆ ಬಿಟ್ಬಿಟ್ಟು ಹಂಗೆ ಕೆಲಸಕ್ಕೆ ಹೋಗ್ಬಿಡ್ತದೆ. ಸಾಯಂಕಾಲ ನಾನು ಬರೋವಾಗ 4:45 ಬರೋ ಅಷ್ಟಲ್ಲಿ ಕಾರ್ಪೊರೇಷನ್ ಹತ್ರ ನಾನು ಕೂತು ನಿಂತ್ಕೊತಾಯಿದ್ದೆ ಸೈಕಲಲ್ಲಿ. ಆವಾಗ ಅಕ್ಕಿ ಬರೋದು ಹೋಗೋದು ಪಲ್ಲ. ಅದು ಏನಂದರೆ ಅಲ್ಲಿ ಸರ್ಕಲಲ್ಲಿ ಬಾಜಿ ಮಾಡ್ತಂದರೆ ಸೀದಾ ನಮ್ಮ ಮನೆಗೆ ಬರೋದು. ಆವಾಗ ಬರೋವಾಗ ನಾನು ಡೌನ್ ಬಂದುಬಿಡ್ತದೆ, ಓ ಇವಾಗ ಮನೆಗೆ ಹೋಗಿ ಕೂತ್ಕೊತದೆ ಅಂದ್ಬಿಟ್ಟಿದ್ದೆ. ಯಾಕಂದರೆ ಅಲ್ಲೆಲ್ಲ ನಾವು ಅಕ್ಕಪಕ್ಕ ಗಲ್ಚಿಯಾಗಿ ಇದಾಗೋದು. ಆವಾಗ ಬಂದು ಮನೇಲಿ ಕೂತಿರೋದು ಇಟ್ಕೊಂಡು ಮನೆಯೊಳಗೆ ಬಿಟ್ಬಿಟ್ಟು ರಾಗಿ ಕಾಳಾಕಿ ನಾನು ಕೈ ಕಾಲು ಮುಚ್ಚಿ ತೊಳಿಕ್ಕೆ ಹೋಗ್ತಾ ಇದ್ದೆ. ಅದು ಬಂದು ಧೂಮಗಂಡು ಬಂದು ನಮ್ಮ ಕುಲ್ಲಂಗಡಿ ಕೃಷ್ಣಪ್ಪವರು ಆ ರೇಖದಾರಿಂದನೇ ಬಂದಿದ್ದು ಮರಿಗಳು. ನಮಗೊಂದು ಮರಿ ಬಂತು, ಅಲ್ಲಿ ಸ್ವಲ್ಪ ಸಣ್ಣಪ್ಪವ್ರಿಗೊಂದು ಮರಿ ಮಾಯಿತು. ಆಮೇಲೆ ಆಮೇಲೆ ಆಡಿದ್ಮೇಲೆ ಅದ್ರ ಮಕ್ಕಳೆಲ್ಲ ಇದಾಯ್ತು. ಅದು ಆ ಗಂಡು ಆಡಿದ ಗಂಡು ನಮ್ಮ ರಂಗಪ್ಪ ನಾಯಕರು ಮೈಗೆ ಆವಾಗ ಹಾಸ್ಪಿಟ್ಲಲ್ಲಿ ಕೇಳಿಬಿಟ್ಟು ಕೊಟ್ಬಿಟ್ಟೆ ಅವ್ರಿಗೆ. ಆಯ್ತಣ್ಣ ತೊಗೊಳ್ಳಿ ಅಂದ್ಬಿಟ್ಟು 2 ಅಕ್ಕಿ ಕೊಟ್ಟು ಕಳಿಸ್ಬಿಟ್ವಿ. ಆಮೇಲೆ ನಮ್ಮ ಮನೇಲಿ ಇರಲಿಲ್ಲ, ಆಮೇಲೆ ಬೇರೆ ಕೊಟ್ಟರು. ಹಂಗೆ ಅವ್ರ ಹೆಸ್ರಿಗೆ ಇಟ್ಕೊಂಡೇ ಇದ್ದೆ. ಇವಾಗೀಗ ಒಂದು 10 ವರ್ಷಕ್ಕೆ ಮುಂಚೆ ನೋಡಿಬಿಟ್ಟು ಇವನು ನೋಡಿದರು, ನಮ್ಮ ಸೀನಿಯವರು ನೋಡಿದ್ರು, ದುಮಾಯಣ್ ಕೇಳಿದ್ರು, ಅದು ಕೊಡಲಿಲ್ಲ. ಆಮೇಲೆ ಇದು ನೋಡಿದ್ರು, ಕೊಡಲೇ ಇಲ್ಲ. ಒಂದೇ ಒಂದು ವರಂಡೆ ಅವಳಿಗೆ ಬಿಟ್ಕೊಂಡೇ ಇದ್ದೆ. ಒಂದೇ ಜಾತಿ ರಾಕ್ಷಸಿ ಹೆಣ್ಣು ವೆಂಕಟೇಶ್ ಅವ್ರದ್ದು, ಬುಡ ವೆಂಕಟೇಶ್ ಅವ್ರದ್ದು ರಾಕ್ಷಸಿ ಹೆಣ್ಣು, ಇದು ಎರಡೂ ಬಿಟ್ಕೊಂಡಿದ್ದೆ. ಆ ಗಂಡೆ ಎತ್ಕೊಂಡು ಹೋಗ್ಬಿಟ್ರು. ನಾನು ಈ ಮನೆ ಸ್ನಾನ ಮಾಡ್ದಂಗೆ ಅದು ಹೆಂಗೋಯ್ತು ಆಚೆ ಗೊತ್ತೇ ಇಲ್ಲ. ವರಂಡ ಅಂದೆ ಎತ್ಕೊಂಡು ಹೋಗ್ಬಿಟ್ರು. ನೋಡ್ತೀವಿ ನೋಡ್ತೀವಿ ಸಿಕ್ಕಳೇ ಇಲ್ಲ. ಆಮೇಲೆ ಎಷ್ಟೋ ಜನ ಕೇಳಿದ್ರು, ಆ ಗಂಡಂದು ಕೊಡು ಅಂದರು. ಇಲ್ಲ ನಮ್ಮ ಗುರುಗಳದ್ದು ಅವ್ರದ್ದಿಲ್ಲ ಇವಾಗ ಏಜಲ್ಲಿ. ಆ ಗುರುಗಳಿಗೋಸ್ಕರ ಇಟ್ಕೊಂಡಿದ್ದೀನಪ್ಪ ನಾನು, ನಾನು ಯಾರಿಗೂ ಕೊಡೋದಿಲ್ಲ. ಅವ್ರ ಹೆಸ್ರಿಗೋಸ್ಕರ ಇಟ್ಕೊಂಡಿದ್ದೀನಿ, ನಾವು ಕೊಡೋದಿಲ್ಲ ಅಂದೆ. ಅದು ಎತ್ಕೊಂಡು ಹೋಗ್ಬಿಟ್ರು, ಏನು ಮಾಡೋಕ್ಕಾಗಿಲ್ಲ. ಅದು ಒಬ್ರಿಗೂ ಅದ್ರ ಮರಿ ಒಬ್ರಿಗೆ ಕೊಟ್ಟಿದ್ದೆ. ಆ ಮರಿ ತಿರ್ಗಾ ಕೊಟ್ಟರು, ಅದ್ರಲ್ಲಿ ಮರಿ ಮಾಡಿಸ್ಕೊಂಡು ಇದು ಮಾಡಿಕೊಂಡೆ. ನಾನು ಬೇರೆ ಯಾವ ರಕ್ಕಿಲ್ಲ. ಇಲ್ಲಿಂದ ಮರಿಗಳಾಗಿದ್ದಾಗಿದ್ದು ನಮ್ಮ ದೇನಹಳ್ಳಿ ವಿಜಯವ್ರ ವಿಜಯ್ ತಮ್ಮನಿಗೆ ಕೊಟ್ಟು ಕಳಿಸ್ಬಿಡ್ತದೆ. 10 ಮರಿ 12 ಮರಿ ಆಗೋದು ಎಲ್ಲ ಅಕ್ಕಿಗಳದು ಎಲ್ಲ ಎತ್ಕೊಂಡೋಗಿ ಬಿಡೋಗೋ. ನಾನು ಬಿಡೋಕ್ಕಾಗೋದಿಲ್ಲ ಇಲ್ಲಿ, ಇಲ್ಲಿ ನಾನು ಇರೋದ್ರಲ್ಲಿ ಕೆಲಸಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ನಾನು ಕೊಡ್ತಾ ಇದ್ದೆ. ಒಟ್ಟಲ್ಲಿ ಉಳ್ಳಂಗಡಿ ಕೃಷ್ಣಪ್ಪ ಅವರಿಂದನೇ ರೆಗ್ದಾರ್ ಉಟ್ಕೊಂಡು ಬಂದಿದ್ದು. ಒಂದು ಡೌಟು, ಈ ಆನೇಕಲ್ಲು ನಾಗಪ್ಪ ಅವ್ರ ಹತ್ರನೂ ಇತ್ತು ಅಂತ ಕೇಳ್ಪಟ್ಟಿದ್ದೀವಿ. ಅವ್ರ ಹತ್ರ ಇದ್ದಿದ್ದ್ಯಾವುದು, ಕೃಷ್ಣಪ್ಪ ಅವ್ರ ಹತ್ರ ಇದ್ದಿದ್ದ್ಯಾವುದು ಸರ್ ಆನೇಕಲ್? ಅವರ ನಾಗಪ್ಪ ಅವ್ರ ಹತ್ರ ಇದ್ದಿದ್ದು ಬಿಳಿ ರೆಗ್ದಾರ್ ಕಪ್ಪು ರೆಗ್ದಾರ್ಗಳು ಅವ್ರ ಹತ್ರ ಇದ್ದಿದ್ದು. ಅವ್ರ ಹತ್ರ ಒಂದು ರೆಗ್ದಾರ್ ಇದೆ, ಅವ್ರದ್ದು ಬಾಲಗಳು ಜಾಸ್ತಿ ಬರುತ್ತೆ, ಇವ್ರದ್ದು 12 ಬಾಲನೇ ಬರೋದು. ಅವ್ರದ್ದು ಬಾಲ ಅಂದರೆ ಎಷ್ಟು ಇರುತ್ತೆ ಸರ್? ಅದು 14 ಬರುತ್ತೆ, 13 ಬರುತ್ತೆ. ಹಾಂ, ಆ ಬಾಲಗಳು ಉದ್ದ ಅಕ್ಕಿ ಬರುತ್ತೆ, ಎದೆ ಆಗಲ್ಲ ಅವ್ರದ್ದು. ಅವ್ರ ಮಗನ ಹತ್ರನೂ ಇತ್ತು ಅದು. ಆ ಜಾತಿ ಬಂದು ನಾಗಪ್ಪನ ಹತ್ರ, ಇದು ಬಂದು ಈ ಕೃಷ್ಣಪ್ಪನ ಹತ್ರ ಈ ರೇಖದಾರ್. ಈ ರೇಖದಾರ್ಗಳಲ್ಲೇ ಬೇರೆ, ಅವ್ರದ್ದು ರೇಖೆ. ಇವಾಗ ಎಲ್ಲರೂ ಏನು ತಿಳ್ಕೊಂಬಿಟ್ಟಿದ್ದಾರೆ, ಅದು ಆನೇಕಲ್ಲು ಇದು ಆನೇಕಲ್ಲು ಅಂದ್ಕೊಂಡು ತಿಳ್ಕೊಂಡು ದುಡ್ಡುಗಳು ಸಂಪಾದನೆ ಮಾಡ್ತಾರೆ. ಒರಿಜಿನಲ್ ಆನೇಕಲ್ ಬಂದು ಕೃಷ್ಣಪ್ಪ ಅವ್ರದ್ದು. ಬಟ್ ಅವ್ರ ನಾಗಪ್ಪ ಅವ್ರದ್ದು ಅವ್ರದ್ದು ಬೇರೆ. ಹಾಂ, ಅವ್ರದ್ದು ಬೇರೆ. ಅದು ಸಣ್ಣ ರೇಖದಾರೆ, ಇದು ಸ್ವಲ್ಪ ಅಗಲ ರೇಖದಾರ್, ದಪ್ಪ ರೇಖದಾರ್. ಅದರಲ್ಲಿ ಆರುದೇನಾದ್ರು ಆಟಗಳು ಬೇರೆ ಚೇಂಜಸ್ ಸರ್? ಇವ್ರದ್ರಲ್ಲಿ ಬಂದರೆ ಬಾಜಿ ಇವಾಗ ಕೆಳಗಡೆಯಿಂದ ಹಿಂಗೆ ಬರುತ್ತೆ, ಮನೆ ಮೇಲೆ ಬಂತಾ ಬರ್ತಾ ಬರ್ತಾ ಮೇಲೆ ಹತ್ಕೊಂಡು ಹೋಗ್ತಾ ಇರೋದೆ ಕಿಲೋಮೀಟ್ರ್ ಲೆಕ್ಕ. ಹಿಂಗೆ ಹೋಗ್ಬಿಟ್ಟು ಹಿಂಗೆ ಬರೋದಿಲ್ಲ, ಹಿಂಗೆ ಹೋಗಿ ಹಿಂಗೆ ಸುತ್ತಾಕೊಂಡು ಬರೋವರೆಗೂ 1.5 ಅವರ್ ಆಗುತ್ತೆ ಸರ್. 1.5 ಅವರ್ ಅಂತ ಹೇಳಿದ್ರೆ, ಬಟ್ 1 ಅವರ್ಗೆಲ್ಲ ನಮಗೆ ಛತ್ರಿ ಮೇಲೆ ಮನೆ ಹತ್ರ ಬಂದು ಹೋಗ್ಬೇಕು. ಬಟ್ ಆಗ ಯಾವ ಥರ ಅದು ರೂಲ್ಸ್ ಸರ್? ಅದು ಆವಾಗ ರೂಲ್ಸ್ ಏನು ಇರಲಿಲ್ಲ, ಬಿಡೋರು ನಾವು ಎತ್ಕೊಂಡೋಗಿ ದೂರ ಬಿಡ್ತಾ ಇದ್ವಿ, ದೂರ ಬಿಡ್ತಾ ಇದ್ವಿ. ಇವಾಗ ಕೆಂಗೇರಿ ಅಷ್ಟು ದೂರಕ್ಕೆ ಎತ್ಕೊಂಡು ಬಿಟ್ರೆ ಅಲ್ಲಿಂದ ಬರಬೇಕಂದ್ರೆ ಉಳ್ಕೊಂಡು ಮನೆ ಲೇಟ್ ಆಗೋಗುತ್ತೆ. ಬಟ್ ಆ ಟೈಮ್ ರಿಸ್ಟ್ರಿಕ್ಷನ್ ಆಗೇನು ಇರಲಿಲ್ಲ. ಹಾಂ, ಆವಾಗ ಅಲ್ಲಿ ದೂರ ಅಕ್ಕಿಗಳು ಆವಾಗ ಬಿಟ್ಬಿಟ್ಟು ಬಂದ್ಬಿಡ್ತಾ ಬಂದಷ್ಟು ಎಷ್ಟು ದೂರಕ್ಕೆ ಹೋಗ್ಬಿಟ್ಟು ಬರ್ತದೆ ಅಂದ್ಬಿಟ್ಟು ಕೆಂಗೇರಿ ಬಿಡ್ತದೆ, ಮಹಾತ್ಮ ಗಾಂಧಿ ಸರ್ಕಲ್ ಬಿಡ್ತದೆ. ಆವಾಗ ಉಡ್ಕೊಂಡು ಮನೆ ಉಡ್ಕೊಂಡು ಬರಬೇಕಂದ್ರೆ ಆ ಇದರಲ್ಲಿ ಅಕ್ಕಿ ಲಾಂಗ್ ಆಗೋದು, ಲಾಂಗ್ ಬಿಡ್ತಾ ಇದ್ವಿ. ಆಮೇಲೆ ಮನೆ ತಗ ಬಿಟ್ಟವಾಗ ಆಡ್ತು. ಆಡೋವಾಗ ಏನಾಯ್ತು, ಅಕ್ಕಿ ತೋರ್ಸಂತರು. ನಾನು ಬಂದೆ, ಅಕ್ಕಿ ನನಗೆ ಏನು ಮಾಡಿಬಿಟ್ರು, ನನಗೆ ಫುಲ್ ಬಾಲ ಕಟ್ಬಿಡ್ತಾ ಇದೆ ಅಕ್ಕಿಗೆ.
ಅವು ಬಂದು ಮನೆ ಮೇಲೆ ಬಾಜಿ ಬರ್ತಾನೆ ನೋಡಪ್ಪ, ಬಾಜಿ ಮಾಡ್ತಾ ಹೋಗ್ತಾಯ್ತೆ ಇವಾಗ ನೋಡ್ಕೊ ಟೈಮಿಂಗು ಬರ್ತದೆ ಅಂದೆ. ಅವ್ರೇನು ಮಾಡಿಬಿಟ್ರು, ಬಿಡೋ ದಿವಸ ಪಂದ್ಯಕ್ಕೆ ಬಾಲ ಬಿಚ್ಚಿಬಿಡು ಅಂದ್ಬಿಟ್ರು. ಬಾಲ ಬಿಚ್ಚಿಬಿಟ್ಟು ಬಿಟ್ಬಿಟ್ಟೆ ಬಾಲ, ಅದು ನುಲಿ ಬಾಲ, ಕನ್ಫ್ಯೂಸ್ ಆಗೋಯ್ತು. ಅಕ್ಕಿ ಅಕ್ಕಿ ತೋರ್ಸು ಅಂತಾರೆ, ಅಕ್ಕಿ ತೋರ್ಸ ನಾನು ಅಕ್ಕಿ ತೋರ್ಸೋಕ್ಕಾಗಲಿಲ್ಲ. ಇಲ್ಲೆಲ್ಲ ನೋಡ್ತಾ ಇದ್ದಾರೆ, ಬೇರೆ ಕಡೆ ಎಲ್ಲ ನೋಡ್ತಾ ಇದ್ದಾರೆ, ನಾನು ನೋಡೋಕ್ಕಾಗಲಿಲ್ಲ. ಆಮೇಲೆ ಒಬ್ರು ಶ್ರೀರಾಮ್ಪುರದ ಪಂದ್ಯದವ್ರು ಬಂದರು, ನೋಡಪ್ಪ ನನಗೆ ಅಕ್ಕಿ ತೋರ್ಸೋಕ್ಕಾಗೋದು, ನಾನು ಇರಲ್ಲ ಅಕ್ಕಿ, ಬಿಟ್ಬಿಟ್ಟು ಹೋಗ್ತೀನಿ ಬೇರೆಯವ್ರು ನೋಡೋದು, ಬಂದಾಗ ಹೇಳ್ತೀನಿ ಬಾಜಿ ಮಾಡ್ತದೆ ಮನೆ ಮುಂದೆ. ಬಂದಿದ ತಕ್ಷಣ ಒಂದೇ ಎರಡು ಹೊಡೆದ್ಬಿಟ್ಟು ಹೋಗುತ್ತೆ, ನಿಂತ್ಕೊಂಡಿದ್ದಿಲ್ಲ. ಬಂದು ಮನೆ ನೋಡಿದ ತಕ್ಷಣ ಒಂದೆರಡು ಹೊಡೆದಿದ್ದೇನೆ, ಮುಂದಕ್ಕೆ ಹೋಗ್ತಾ ಇರೋದೆ. ಕೂತ್ಕೊಳ್ಳೋ ಟೈಮಲ್ಲಿ ಒಂದು ಆರು ಏಳು ಹೊಡಿತದೆ ದೂರ ಸರ್ಕಲ್ ಹೊಡಿತದೆ. ಆ ಸರ್ಕಲಲ್ಲಿ ಹೊಡೆದ್ಮೇಲೆ ಡೌನ್ ಆಗ್ತಾ ಆಡ್ತದೆ ಅಕ್ಕಿ, ಮನೆಗೆ ಡೌನ್ ಆಗಿ ನಿಧಾನ ಬಂದು ಮನೆ ಮೇಲೆ ಕ್ಲೀನಾಗಿ ಕೂತ್ಕೊತದೆ. ಆ ಥರ ಇದ್ದಿದ್ದ ಅಕ್ಕಿ ಅದು ಏನು ಮಾಡಿದ್ರು ನಾನು ನೋಡಲಿಲ್ಲ. ಆಮೇಲೆ ಬರ್ಕೊಟ್ಟು ಕೊಟ್ಟು ಕಳಿಸ್ಬಿಟ್ಟೆ, ಹೋಗಪ್ಪ ಅಕ್ಕಿ ಬೀಳಲಿಲ್ಲ ಪಂದ್ಯಕ್ಕೆ. ಅದಕ್ಕೆ ಪಂದ್ಯಕ್ಕೆ ನಾನು ಸೇರಿಸಿಲ್ಲ, ನಾನು ಸೇರ್ತಾ ಇರಲಿಲ್ಲ. ನಮ್ಮ ಪೈಂಟ್ ಮಾಡ್ರೆ ಸೀನಪ್ಪವ್ರೆ ಸೇರೋದು ದುಡ್ಡು ಕೊಟ್ಬಿಟ್ಟು. ಅವ್ರಿಗೆ ಏ ನೀನು ಅಕ್ಕಿ ಬಿಟ್ಬಿಟ್ಟೋಗ ನಾನು ಸೇರಿಸಿದ್ದೀನಿ ಅಂದ್ಬಿಡೋದು ನನಗೆ. ಅವರು ಹೇಳಿದ್ರೆ ನಾನು ಬಿಟ್ಬಿಟ್ಟೋದು ಸೀನಣ್ಣ, ಏ ನಾನು ಇಲ್ಲಿ ಪಂದ್ಯಕ್ಕೆ ಉಂಡು ಹಾಕಿದ್ವಿ ಉಟ್ರಲ್ಲ ಬಾಲೋ, ರೆಸ್ಟ್ ಕೊಟ್ಟಿದ್ದೇನೋ ಇಲ್ಲ ಬಿಟ್ಬಿಟ್ಟು ಹೋಗೋ ಅನ್ನೋರು. ಹಂಗೆ ಈ ನಿಮಗೆ ಅನೇಕಲ್ ಸಿಂಪ್ಟಮ್ಸ್ಗಳು ಏನಾದ್ರು ಗುರುತುಗಳು ನಿಮ್ಮ ಹತ್ರ ಆಡ್ತಾ ಇದ್ದು? ಅದು ಕಾಲಲ್ಲಿ ಇಲ್ಲೋರ್ಗು ಪುಕ್ಕಾಯಿತು, ಧೂಮ ಹೇಳ್ತಾರೋ ಸಣ್ಣ ರೇಕುಯಿಲು ಅದು ಉದ್ದ ಹಾಕಿ. ಹಾಂ, ಅದು ಯಾವ್ದ್ರ ಮೇಲೆ ಜಾಸ್ತಿ ಬರುತ್ತೆ ಸರ್? ಅದು ಧೂಮ ಒಳಗೆ ಬಂದಿದ್ದು, ಧೂಮ ಒಳಗೆ ಬಂದಿದ್ದು. ಹಾಂ, ಆ ರೇಖೆಗೂ ಧೂಮಗೆ ರಾಕ್ಷಸೀಪ ಅದಲ್ಲ ಧೂಮ ಎಂಡ್ಗೂ ಅದಕ್ಕೆ ಬಂದಿದ್ದು ಎರಡೇ ಪಟ್ಟ. ಈ ರಾಕ್ಷಸಿಗೂ ಆನೆಕಲ್ಲಿಗೆ ಸಂಬಂಧನೇ ಇಲ್ಲ, ಸಂಬಂಧ ಆಕಾಶ ಭೂಮಿಗೆ ಸಂಬಂಧನಾ ಸರ್? ಸಂಬಂಧನೇ ಇಲ್ಲ. ರಾಕ್ಷಸಿ ಬಂದು ಕಪ್ಪು ರೇಖೆದಾರು ಎತ್ತಿಗಳಾಗ್ಬಿಡಿ ಅಕ್ಕಿ ಆಕಾಶಕ್ಕೆ ಹೋಗಲ್ಲ. ಅವು ಹೇಳ್ಬೋದು, ನಾವು ನೋಡಿದ್ದೀವಿ, ನಾವು 35 ವರ್ಷ ಪಂಚಾಯತಿ ಮಾಡಿದ್ದೀವಿ. ಆನೆಕಲ್ ಏನು ಯಾವ ಏನು ಅಂತ ನಮಗೂ ಆನೆಕಲ್ಲಿಗೆ ಆ ರಾಕ್ಷಸಿಗೆ ಸಂಬಂಧನೇ ಇಲ್ಲ. ಸಂಬಂಧ ಇಲ್ದಿದ್ದ ವಿಷಯ ಯಾರು ಮಾತಾಡ್ಕೊಳ್ಬೋದು, ಯಾಕಂದ್ರೆ ಮೇಲೆ ಸೊಪ್ಪಿರೋರೆಲ್ಲ ನೋಡ್ತಾ ಇರ್ತಾರೆ. ನಾಯ ನೀತಿ ಧರ್ಮ ಇಲ್ಲ, ಬೇಡ ಬನ್ನಿ. ಆನೆಕಲ್ ಏನು ಎತ್ತ ಅಕ್ಕಿ ಹೆಂಗೈತೆ, ಯಾರು ಯಾವ ಹುಟ್ಟಿರ್ಬೇಕು, ಏನಿರ್ಬೇಕು ಆನೆಕಲ್ಲಲ್ಲಿ, ಏನು ನೀವು ಹೇಳೋದಲ್ಲ ಪವರ್ ಏನಿರ್ಬೇಕು ಆನೆಕಲ್ಲಲ್ಲಿ, ಯಾವ ವರ್ಕ್ ಕಣ್ಣಿರಬೇಕು, ಆ ಪುಟ್ಲಿ ಇದೆಯಲ್ಲ ಆ ಪುಟ್ಲಿಲಿ ಏನು ಆಕ್ಷನ್ ಇರಬೇಕು, ಅಡ್ಡು ಅಡ್ಗಳನ್ನ ಬಂದ್ಬಿಡೋ ಆನೆಕಲ್ಲ ನೋಡಿ, ಅಡ್ಗಳನ್ನ ನೋಡಿದ್ರ ಕೇಳಿದ್ರ ದೀಪ ಥರ ಕಣ್ಮಿಡೋದು ಆನೆಕಲ್ಲ ಒಂದು ಊರಿ ಅಡ್ಡ ಅಡ್ಗಳಂತ ಯಾರು ಕೇಳಿಲ್ಲ. ಯಾಕೆಂದ್ರೆ ನೀವು ಕೃಷ್ಣಪ್ಪ ಅವರ ಶಿಷ್ಯ ಅಂತ ಗೊತ್ತು. ಸೊ ಅವ್ರು ಮಾಡಿದಾಗ ನೀವು ಜೊತೆಗೆ ಒಡನಾಟ ಎಲ್ಲ ತುಂಬಾ ಚೆನ್ನಾಗಿದ್ದರಿಂದ ಕೇಳ್ತಾ ಇದ್ದೀನಿ, ಯಾವ ಥರ ಸರ್ ಇದು? ಮೊದಲಿಗೆ ನಮ್ಮದು ಒಂದು, ನಮ್ಮ ಹೆಸರು ಶ್ರೀನಿವಾಸ ನಾಯ್ಕ ಅಂತ, ಎಲ್ಲರೂ ಕರಿಯೋದಲ್ಲಿ ಪರವಾಡಿ ಕೀಲಿ ಆಲ್ಮೋಸ್ಟ್ ಕರ್ನಾಟಕ ಎಂಟರ್ ಕನ್ನಡ ಗೊತ್ತು ಚೀನಿ ಅಂದ್ಬಿಟ್ಟು ಪ್ರತಿಯೊಂದು ವಿಷಯನೂ ಎಲ್ಲರಿಗೂ ಗೊತ್ತಿರೋದೆ. ಬಟ್ ನಾವೆಲ್ಲೋ ಈ ಥರ ಎಲ್ಲ ಬರೋಲ್ಲ. ಬಟ್ ಈ ಆನೆಕಲ್ ವಿಷಯದಲ್ಲಿ ಮೂರ್ನಾಲ್ಕು ವಿಡಿಯೋ ನಾನು ನೋಡಿದೆ, ತುಂಬಾ ಭಿನ್ನ ವಿವರಗಳು ಬಂತು. ಮತ್ತು ನಮ್ಮ ಹಿರಿಕರಾದಂಥ ಇವರು ಜೊತೆಗಿದ್ದವ್ರು, ನಮ್ಮ ಪೈಲ್ವಾನ್ ಕೃಷ್ಣಪ್ಪ ಅವ್ರ ಜೊತೆಗಿದ್ದವರು ಜೈಗಣ್ಣ ಅಂತ ಪಕ್ಕದ ಮನೆಯವರೇ, ನಾನು ಕನಿಷ್ಠ ಪಕ್ಷ 30 ವರ್ಷ ಅವ್ರ ಜೊತೆಗಿದ್ದವನು, ಒಂದು ವರ್ಷ ಎರಡು ವರ್ಷ ಅಲ್ಲ, ನಮಗೊಂದು 50 ಇಯರ್ಸ್ ಮೇಲಾಗಿದೆ. ಅರ್ಥ ಆಯ್ತಾ? ಇವಾಗ ಆರೋಗ್ಯಕ್ಕೆ ಇದ್ದೀವಿ, ಅವ್ರ ಆಶೀರ್ವಾದ ಇದೆ ಇರಲಿ. ಇವಾಗ ಮಾಹಿತಿ ನಾವೇನು ಕೊಡಬೇಕಂದ್ರೆ, ಆನೆಕಲ್ಲು ಅನ್ನೋದು ಇದಕ್ಕೆ ಫೌಂಡೇಶನ್ ಬಂದ್ಬಿಟ್ಟು ಪೈಲಾನ್ ಕೃಷ್ಣಪ್ಪ ಅವರೇ ಇದಕ್ಕೆ ಫೌಂಡೇಶನ್. ಇನ್ನು ಅದಕ್ಕೂ ಇದಕ್ಕೆ ಯಾರೂ ಸಂಬಂಧಪಟ್ಟಿದ್ದೇ ಇಲ್ಲ. ಇದು ಆನೆಕಲ್ಲಲ್ಲ, ಅಂಕಲ್ ಅಂತ ಅದು ಊರು ಹೆಸರು, ಅಂಕಲ್ ಅದು ಊರು. ಅಂಕಲ್ನಲ್ಲಿ ಯಾರೋ ಇರಬೇಕಾದ್ರೆ ಉಳ್ಳಂಗಡಿ ಅನ್ನೋದು ಇಲ್ಲಿತ್ತು, ಮೊದಲು ವೀಣೆ ಅಂಗಡಿ ಅಂತ ಇದ್ರಲ್ಲ ಅದೆಲ್ಲ ಉಳ್ಳಂಗಡಿ ಅನ್ನೋದು ಒಂದು ಇತ್ತು ಇಲ್ಲಿ. ಎಂಟೈರ್ ಕರ್ನಾಟಕದಲ್ಲಿ ಎಷ್ಟು ಶೋಕ್ದಾರ ಉಳ್ಳಂಗಡಿ ಬರಬೇಕು ಹೋಗಬೇಕು, ಅದರೊಳಗೆ ಆನೆಕಲ್ಲಿಂದ ಯಾರೋ ವ್ಯಕ್ತಿ ಬಂದಿರಬೇಕು, ಯಾರೋ ಮಗ ಬಿಡೋನೇನೋ ಬರ್ತಾ ಇದ್ದಂತೆ, ಅವ್ರಿಗೇನೋ ಒಂದು ಪಟ್ಟ ಕೊಟ್ಟಿದ್ದಾರೆ. ಧಾರಾಳ ಮನಸ್ಸು ಬಂದವ್ರಿಗೆ ಪಟ್ಟ ಕೊಡೋದು. ಅವಾಗ ಕೊಟ್ಟಾಗ ಅಲ್ಲಿ ಅಕ್ಕಿ ಆಡಿದೆ, ಅಕ್ಕಿ ಆಡಿದ್ಮೇಲೆ ಮತ್ತೆ ಏನು ಮಾಡಿದ್ರು, ಪೈಲವಾನು ಚೆನ್ನಾಗಿ ಆಡಿದ್ಮೇಲೆ ತರ್ಸ್ಕೊಂಡಿದ್ದಾರೆ ಅಕ್ಕಿ. ತರ್ಸ್ಕೊಂಡು ಏನು ಮಾಡಿದರೆ ಹೆಂಗೆ ಅರ್ಥ ಏನು ಇತ್ತೆ ಅಂತೆಲ್ಲ ಕೇಳಿದ್ದಾರೆ. ಹಿಂಗೆ ಅರ್ಥ ಮತ್ತೆ ತಿರುಗಿ ಇನ್ನೊಂದು ಅಕ್ಕಿ ಕೊಟ್ಟಿದ್ದಾರೆ ಅಲ್ಲಿ. ನನಗೆ ಹೇಳಿದ ಮಾಹಿತಿ ಪ್ರಕಾರ ಅಣ್ಣವರು ಇದೇ ದಾರ್ಕ ಹೋಟ್ಲ್ ಅಂತ ಇತ್ತು, ಪ್ರತಿಯೊಂದು ಮಾಹಿತಿ ನಂಗೆ ತಿಳಿಸ್ತಾ ಇದ್ರು. ಈ ಪಟ್ಟ ಏನು ಮಾಡ್ತಿದ್ದೆ ಅಂದೆ, ಅದೇ ಸೇಮ್ ರಿಸಲ್ಟು ಪಕ್ಕ ಆಯಿತು. ಇಟ್ಟು ಅದೇ ಯಾರಿಗೆ ಅಕ್ಕಿ ಕೊಟ್ಟರು ಅವ್ರಿಗೆ ಅಕ್ಕಿ ಆಡಿಸ್ಕೊಟ್ರು. ಕಾರಣದಿಂದ ಅಕ್ಕಿ ಏನು ಮಾಡಿದ್ರು, ಮನುಷ್ಯ ಅಲ್ಲಿ ಸ್ವಲ್ಪ ಆನೆಕಲ್ಲಲ್ಲಿ ಸ್ವಲ್ಪ ಪ್ರೆಷರ್ ಆಯಿತು ಆ ಮನುಷ್ಯನಿಗೆ, ಹೆಸರು ಬೇಡ ಪ್ರೆಷರ್, ನನ್ನ ಕೊಡೋ ನಿನ್ನ ಕೊಡೋ ಅಂತ ಪ್ರೆಷರ್ ಆದಮೇಲೆ ಆತ ಏನು ಮಾಡೋದು, ತೋಂಡಕ್ಕಿನ ಕೃಷ್ಣಪ್ಪವ್ರಿಗೆ ತಂದು ಉಳ್ಳಂಗಡಿ ತಂದು ಬಿಟ್ಬಿಟ್ಟ. ಮತ್ತೆ ರಿಟರ್ನ್ ಮತ್ತೆ ಬಂದ್ಬಿಡ್ತು ಅಕ್ಕಿ. ಬಂದಾಗ ಇಲ್ಲಿ ಕೃಷ್ಣಪ್ಪವ್ರಿಗೆ ಧರ್ಮರಗುಡಿ ಹಿಂದ್ಗಡೆ ಮನೆ, ಜೈಗಣ್ಣ ಅವ್ರ ಮನೆ ಪಕ್ಕನೇ. ಜೈಗಣ್ಣದಲ್ಲಿ ಅವಾಗ ಸ್ವಲ್ಪ ಪೈಲೋಟರ್ ಸಹ ಇದು ಮಾಡ್ಬೇಕಾದ್ರೆ ನಮಗೆ ಬೀಗ ಎಲ್ಲ ಕೊಟ್ಟರು. ನಾನು ಅಕ್ಕಿ ನೋಡೋಕೆ ಹೋಗ್ತಿದ್ದೆ ಎಲ್ಲ, ನನಗೆಲ್ಲ ಆಳರು ಈ ಅಕ್ಕಿ ಲಿಂಗೆ ಈ ಅಕ್ಕಿ ಲಿಂಗೆ. ಮೆರವಣಿಗೆನೂ ಪೈಲೋನ್ ಕೃಷ್ಣಪ್ಪ ಅವ್ರ ಹತ್ರನೇ ಇದ್ದಿದ್ದು.
ಮೆಲಣಿಗೆ ಬಂದು ನಮ್ಮ ಶ್ರೀನಪ್ಪನವ್ರದ್ದು ಮೆಲಣಿ ಅವ್ರ ತಮ್ಮವ್ರದ್ದು ಎರಡು ಜಾತಿನೂ ಅಲ್ಲೇ ಇತ್ತು ಅಕ್ಕಿ. ಕೂಲಂಕುಷಾಗಿ ಹೇಳಬೇಕಂತೆ ಸರ್, ಆನೇಕಲ್ಲಲ್ಲಿ ಕೆಲವ್ರು ಹೇಳ್ತಾರೆ ರಾಕ್ಷಸಿಗೂ ಒಂದು ಯಾವುದಕ್ಕೋ ಆಡ್ತು ಅಂತ ಹೇಳ್ತಾರೆ, ಸಂಬಂಧನೇ ಇಲ್ಲ. ರಾಕ್ಷಸಿಗೂ ಆನೇಕಲ್ ಮಿಸ್ ಮಾಡಿದ್ರೆ ಅಕ್ಕಿ ಕೂತ್ಕೊಳಕ್ಕಿಲ್ಲ ಸರ್, ಲೆಫ್ಟೇ ಆಗೋಗ್ಬಿಡ್ತವೆ ಅಕ್ಕಿ. ಅಕ್ಕಿ ಇನ್ನೊಂದು ದೊಡ್ಡ ಮಾಹಿತಿ, ಎಂಟರ್ ಆನೇಕಲ್ ಯಾರೇ ಹಾಕಿರ್ಬೋದು, ಆನೇಕಲ್ ಮಾತ್ರ ಒಂದು ವರ್ಷದ ಅಕ್ಕಿ ಅಲ್ಲ, ಒಂದ್ ವರ್ಷದಲ್ಲಿ ಆಡಲ್ಲ ಖಂಡಿತ. ಅದು ನಾವು ಚಾಲೆಂಜ್ ಮಾಡ್ತೀವಿ, ದೇವಸ್ಥಾನ ಇದು ನಮ್ಮ ಗಡಿ ಮನೆ, ದೇವಸ್ಥಾನದಲ್ಲಿ ಚಾಲೆಂಜ್ ಮಾಡ್ತೀವಿ, ಕರ್ಪೂರ ಹಚ್ಬಿಡ್ತೀವಿ. ಒಂದ್ ವರ್ಷದ ಅಕ್ಕಿಲ್ಲ, ನಾವೆಲ್ಲ ಟ್ರೈ ಮಾಡಲ್ಲ ಆಗೋಗ್ಬಿಡ್ತು. ಒಂದು ಎರಡನೇ ವರ್ಷದ ಅಕ್ಕಿ, ಅದಕ್ಕೆ ದಿಲ್ಬಾರ್ ಉಡಾನ್ ಅಂತ ಅದಕ್ಕೆ ಹೆಸರು. ದಿಲ್ಬಾರ್ ಉಡಾನ್ ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕಂತ ಕೇಳ್ತಿದ್ದೆ. ಯಾವಾಗ ಬೇಕಾದ್ರೂ ಆಡುತ್ತೆ ದಿಲ್ಬಾರ್ ಉಡಾನ್. ಅದು ಮೂರ್ ತರ ಅಡಕ್ಕೆ ಆಡೋದು, ಮಳೆಗೂ ಮಕ ಕೊಡ್ತೈತೆ, ಬಿಸಿಲಿಗೂ ಮಕ ಕೊಡ್ತೈತೆ, ಗಾಳಿಗೂ ಕೊಡ್ತೈತೆ. ಅಕ್ಕಿಲಿ ಎರಡು ತರ ಆಟ ಅದು, ಏನೋ ಮಳೆ ಒಂದು ಆಟ ಆಡಿದ್ರೆ ಬಿಸಿಲಿಗೆ ಒಂದು ಆಟ ಆಡ್ತೈತೆ, ಅರ್ಥ ಆಯ್ತಾ ನಿಮ್ಗೆ. ಗಾಳಿಗೆ ಇನ್ನೊಂದು ಥರ ಆಟ, ಗಾಳಿಗೆ ಆಡ್ಬೇಕಾದ್ರೆ ಗರಿನೇ ಹಾಕಲ್ಲ, ಸುಮ್ಮನೆ ತಿರಿ ಎಳ್ಳಡಿಂಗ್ ಹಿಂಗೆ ಅಂತವು ಅಷ್ಟೇ. ಯಾವಾಗ ಉರಿಬಲ್ಲ, ಯಾವ ದಿಕ್ಕಿಗೆ ಹೋಯ್ತಿದ್ದೆ ಆ ದಿಕ್ಕಲ್ಲಿ ಅಕ್ಕಿ ಬರಲ್ಲ, ಬೇರೆ ದಿಕ್ಕಲ್ಲಿ ಬರುತ್ತೆ. ಈ ದಿಕ್ಕು ಅಂದ್ರೆ ಈ ದಿಕ್ಕಲ್ಲಿ ನೀವು ನೋಡ್ಬೋದು ಮರ್ಬಿಡ್ತಿದ್ದಂತ, ಈ ದಿಕ್ಕಲ್ಲಿ ಬರೋದು ಅಕ್ಕಿ. ಅಲ್ಲಿಗೆ ನನ್ನ ಕನಿಷ್ಠ ಪಕ್ಷ ಒಂದು 6 ಕಿಲೋಮೀಟರ್ 7 ಕಿಲೋಮೀಟರ್ ಪಾಸ್ ಆಗ್ಬಿಡೋದು ಅಕ್ಕಿ. ನಾವು ನೋಡ್ದಂಗೆ ಅಕ್ಕಿ ಸಲ್ಕಾಯಿಸ್ಬಿಟ ಅಂದ್ರೆ 9-8 ಪಕ್ಕ ಬಾಜಿ ಮಾಡೋದಕ್ಕೆ. ಆನೆ ಕಾಲದ ಒಂದು ಬುದ್ಧಿ ಅಂದ್ರೆ ಒಂದ್ಕಿತ ಪಟ್ಟದಲ್ಲಿ ಒಂದು 5 ಕಲ್ಲಿ ಕಳ್ಳ ಮಾಡಿಬಿಟ್ರೆ ಅಲ್ಲಿ ಎಲ್ಲಿ ಕೂತ್ಕೊಂಡು ಅದೇ ಜಾಗ ಇರ್ಬೇಕು. ಅದಕ್ಕೆ ಅಕ್ಕಿ ಇದೆ ಎಬ್ಬರ್ಬೇಕಾದ್ರೆ ಕೂತ್ಕೊಳ್ಳುವಂಥ ಕೆಪಾಸಿಟಿ ಅಕ್ಕಿ, ರಣದ್ದು ಥರ ಅವೆಲ್ಲ ಅಕ್ಕಿಗಳು ಅಲ್ಲೇ ಕೂತ್ಕೊಬೇಕು. ಸೋರಿ, ಅದ್ರ ಸಿಂಪ್ಟಮ್ಸ್ಗಳು ಯಾವ ಥರ ಸರ್, ಅಂದರೆ ಈ ಶೇಪಲ್ಲಿ ಇರುತ್ತೆ, ಕಚ್ಬಿಟ್ಗಳು ಕಚ್ಬಿಟ್ಟು ಆನೆ ಕೇಳಿ ಕಚ್ಬಿಟ್ಟು ಬಂದು ಕತ್ತಲ್ಲಿ ಬರ್ತೈತೆ ಒಂದೇ ಒಂದು ಕಚ್ಬಿಟ್ಟು, ಇಲ್ಲ ತೋಕೆ ಅಂದರೆ ಬಾಲ ಐತಲ್ಲ ಬಾಲ್ನಲ್ಲಿ ಒಂದೇ ಒಂದು ಕಚ್ಬಿಟ್ಟು ಬರ್ತೈತೆ ಆನೆ ಕಲ್ಲಲ್ಲಿ. ನಲ್ಲಿ ಬಂದು ಔಟ್ ರೈಸು ನೋಡಿ ಇಲ್ಲಿವರೆಗೆ ಇರ್ತೈತೆ, ಔಟ್ ಅದು ಇನ್ ರೈಸ್ ಅಂದ್ರೆ ಹಿಂಗೆ, ಔಟ್ ರೈಸ್ ಹಿಂಗೆ, ಔಟ್ ರೈಸ್ ಇಲ್ಲಿಗೆ ಬಂದೆ ಲೈಟಾಗಿ ಒಂದು ಕಚ್ಬಿಟ್ಟು ಅಲ್ಲಿರ್ತೈತೆ. ಆನೆಕಲ್ಲಿ ಯಾವಾಗ ಹೇಳ್ತೀನಿ ಕೇಳಿ, ಗಿಚ್ಚೊಂಚು ಬರಲ್ಲ, ಸ್ವಲ್ಪ ಉದ್ದಾಮೂತಿ, ಏನೋ ಪುಟ್ಲಿ ಮಾತ್ರ ಶೇಕ್ ಜಾಸ್ತಿ ಎವಿ, ಸ್ವಲ್ಪ ಲೈಟಾಗಿ ನೋಡ್ಬೇಕಂದ್ರೆ ಅನಾರಿ ಕಣ್ಣು ಸುತ್ತಲು ಸ್ವಲ್ಪ ಅಕ್ಕಿ ಅಕ್ಕಿ ಬಲಿತಾ ಬಲಿತಾ ಅಕ್ಕಿ. ನೀನು 10 ವರ್ಷ ಅಕ್ಕಿ ಬಿಡ್ಬೋದು ಸರ್ ಆನೆಕಲ್ಲ ಜಾತಿಲಿ, 10 ವರ್ಷ ಕಣ್ಣು ಮುಚ್ಕೊಂಡು ಬಿಡ್ಬೋದು. ಫಸ್ಟ್ ವರ್ಷಕ್ಕೆ ಅಕ್ಕಿ ಅಲ್ಲ, ಅಕ್ಕಿ ಬಿಟ್ಟು ನೆಕ್ಸ್ಟ್ 10 ವರ್ಷ ಅಕ್ಕಿ ಬಿಡ್ಬೋದು. 10 ವರ್ಷಕ್ಕೆ ಈಸ್ ಆಗಿ ಬಿಡ್ಬೋದು, ಬಾಜಿ ಕಂಟ್ರೋಲ್ ಬಾಜಿ ಕಾಲ ಆ ಕಡೆ ಈ ಕಡೆ ಬಿಡೋದು, ಅಕ್ಕಿ ಮನೆ ಬಿಡೋದು, ಅದೆಲ್ಲ ಅಕ್ಕಿ ಜಾತಿ ಇಲ್ಲ. ರಿವರ್ಸ್ ಅಂತ ಹೇಳ್ತೀವಿ, ಸುಮ್ಮನೆ ಹೋಗ್ಬಿಡ್ಬೇಕಾದ್ರೆ ಕತ್ಲೆಯಲ್ಲಿ ಹಿಂಗಂದು ಹಿಂಗೆ ಕುತ್ಕೊಂಬಿಡೋದು ಅಕ್ಕಿ, ಯಾಕಂದ್ರೆ ನಾವು ಬಿಟ್ಟಿದ್ದೀವಿ ಅಕ್ಕಿನ. ಅದು ಅಲ್ಲಿಂದ ಬಂದ ಮೇಲೆ ಅಂದ್ರೆ ನೀವು ಮಾಡಿದ ಮೇಲೆ ನೀವು ಎಲ್ಲೆಲ್ಲ ಡಿಸ್ಪ್ಯೂಟ್ ಮಾಡಿಲ್ವಾ ಅದನ್ನ? ಅದು ಡಿಸ್ಪ್ಯೂಟ್ ಅಂದ್ರೆ ಒಂದಾಯ್ತು, ಪೈಲ್ವಾಂಡ್ರು ಅಳ್ಸು ಸೊಣ್ಣಪ್ಪ ಅಂತ ಕೇಳಿರ್ಬೇಕು, ಇವತ್ತು ಎಷ್ಟೋ ಜನ ಗೊತ್ತಿಲ್ಲ. ಸೊಣ್ಣಪ್ಪ ಅವ್ರು ಕೊಟ್ಟರು, ಆಗಿನ ಕಾಲದಲ್ಲಿ ಟೋರ್ನಮೆಂಟ್ ಒಂದೇ ಇದ್ದಿದ್ದು ಟೋರ್ನಮೆಂಟ್, ಯಾವುದೋ ನ್ಯಾಷನಲ್ ಪಿಜನ್ ಇಂಟರ್ನ್ಯಾಷನಲ್ ಅಂತ ಧರ್ಮ ರಾಯ್ಗಳ ಫಸ್ಟ್ ಬನ್ನಿ ಮೋಟು ರಂಗಪ್ಪ ನಾಯಕ್ ಅವರು, ಆಮೇಲೆ ಪೈಲನ್ ಕೃಷ್ಣಪ್ಪ ಅವರು, ಪೈಲನ್ ಸೀನಪ್ಪ ಅವರು ಅವರೆಲ್ಲ ನಡೆಸ್ಕೊಂಡಿದ್ರು. ನವಾಬ್ ಸಾಹ್ ಅದು ಬಿಡಿ ಕರ್ನಾಟಕದಲ್ಲಿ ಅದೊಂದೇ ಟೋರ್ನಮೆಂಟ್ ನಡೀತಾ ಇತ್ತು 1956-54 ಅವ್ರು ಮಾಡಿದ್ದು, 62 ಲಾಸ್ಟ್ ಮೂಮೆಂಟ್ ಅಲ್ಲಿ ನನಗೆ ಇದು ಟೋರ್ನಮೆಂಟ್ ಕ್ಲೋಸ್ ಮಾಡಿದಾಗ ನನ್ನ ಮಕ್ಕಳು ಅವಾಗ ಚಿಕ್ಕ ಹುಡುಗರು ಕರ್ಕೊಂಬಂದು ಇದೇ ಯುಟಿಲಿಟಿ ಬಿಲ್ಡಿಂಗ್ ಅಲ್ಲಿ ನನಗೆ ಸನ್ಮಾನ ಫಂಕ್ಷನ್ ಮಾಡಿ ಅದು ಕ್ಲೋಸ್ ಮಾಡುದು. ಆಗ ಕಪ್ಗಳು ಇಲ್ಲ ಮುಂದೆನೆ ಇಟ್ಬಿಟ್ಟು ಮಾಡಿ ಮಾಡುದು. ಸೊಣ್ಣಪ್ಪ ಅವ್ರಿಗೆ ಯಾವುದೋ ಒಂದು ವಿಷಯದಲ್ಲಿ ಪಂದ್ಯಗಳಾಗಿತ್ತು, ಅದು ನಮಗೆ ಯಾರಾಗೈತೆ ಅವಶ್ಯಕತೆ ಇಲ್ಲ, ಅವ್ರ ಹೆಸರು ನಮಗೆಲ್ಲ ಗೊತ್ತೈತೆ, ಆದರೂ ನಾವು ಹೇಳಕ್ಕೆ ಇಷ್ಟಪಡಲ್ಲ ಈ ಸನ್ನಿವೇಶದಲ್ಲಿ. 800 ಪಂದ್ಯ ಒಂದು ಪಂದ್ಯ ಮಾತ್ರ ಅವ್ರು ಬಿಟ್ಕೊಟ್ರು, ಮಿಕ್ಕಿದ ಪಂದ್ಯಗಳೆಲ್ಲ ಗುರ್ಸ್ಬಿಟ್ರು, ಅಂದರೆ ಗುರ್ಸೋದೇ ಎಲ್ಲ ಹೊಡೆದ್ರು ಅವರೇ, ಎಲ್ಲ ನಮ್ಮ ಪೈಲ್ವಾನ್ ಅಕ್ಕಿನೇ. ಒಂದು ಪಂದ್ಯ ಬಿಟ್ಕೊಟ್ರು, ಮಿಕ್ಕಿದ ಪಂದ್ಯ ಎಲ್ಲ ಅಳ್ಸು ಸೊಣ್ಣಪ್ಪ ಅವರು. ಇದು ಕಾರಣಕರ್ತ ಇರೋ ಪೈಲ್ವಾನ್ ಕೃಷ್ಣಪ್ಪನವರು, ಇದು ಸತ್ಯ, ಇದು ಸತ್ಯ, ಅರ್ಥ ಆಯ್ತಾ ನಿಮ್ಗೆ ಹೇಳಿದ್ದು. ಅದಾದ್ಮೇಲೆ ತೋಟದಲ್ಲಿ ಅಕ್ಕಿ ಬಿಡ್ತಿದ್ದು ಪುಣಿಮಾಡಿ ಅಕ್ಕಿ ಹಿಂದ್ಗಡೆ ಪೈಲಾಂಡ್ರು, ಇಲ್ಲಿ ಪುಣಿಮಾಡಿ ಅಕ್ಕಿ ತೋಟ ಇವಾಗ ಇದು ಇರ್ಬೋದೇನೋ ಗೊತ್ತಿಲ್ಲ, ಒಂದು ಛತ್ರದ ಹಿಂದ್ಗಡೆ ತೋಟ ಇದೆ, ಅಲ್ಲಿ ಅಕ್ಕಿಗಳು ಭಾಳ ಚೆನ್ನಾಗಿ ಆಡ್ಸೋ, ಆನೆಕಲ್ಲು ಮೆನೆಣ್ಗಳು ಇವೆಲ್ಲ. ಅಲ್ಲಿಂದ ದೇವನಹಳ್ಳಿಯವ್ರಿಗೆ ನನಗೊಂದು ಎರಡು ಪಟ್ಟ ಕೊಟ್ಟರು, ನಾನೇನು ಮಾಡೋದು ನಮ್ಗೆ ಗೊತ್ತಿಲ್ಲಲ್ಲ, ಆನೆಕಲ್ಲು ನಮ್ಗೆ ಹೇಳ್ಕೊಡಲ್ಲ ಗುಟ್ಟು ರಟ್ಟಾಗ್ಬಿಡ್ತಿತ್ತಂತ ಕೊಟ್ಟರು ಎರಡು ಪಟ್ಟ ಎರಡು ಇದನ್ನು ಮಾಡಿಕೊಳ್ಳೋ. ನಾನು ಸೇವೆ ಮಾಡಿದ್ದಕ್ಕೆ 30 ವರ್ಷ ಸೇವೆ ಮಾಡಿದ್ದೀನಿ ಸರ್, ತಮಾಷೆ ಇಲ್ಲ. 30 ವರ್ಷ ಪೈಲೋಡ್ರ ಜೊತೆಗೆ ಪ್ರತಿಯೊಂದು ಯಾವ ಮೈಸೂರಿಗೆ ಹೋಗ್ಬೇಕಾದ್ರೆ ಅವ್ರ ಜೊತೆ, ನಮ್ಮ ದೇವನಹಳ್ಳಿ ವಿಜಿ ಅಲ್ಲಿ ಹೋಗ್ಬೇಕಾದ್ರು ನಾನೇ ಹೋಗಿವೆ, ಎಲ್ಲೆಲ್ಲಿ ಕರ್ಕೊಂಡೋಗಿ ಎಲ್ಲ ಹೋಗೋರು. ದಾನ ಧರ್ಮ ಜಾಸ್ತಿ, ಅಣ್ಣ ತಂದಿರು ಯಾರು ಸೀನಪ್ಪ ಅವರು ಕೃಷ್ಣಪ್ಪ ಅವರು, ಯಾರಿಗೂ ಹಿಂಗೆ ಅಡ್ಡಿಲ್ಲ. ಬಿಕೇಳ್ದವ್ರು ಮನೆ ರಾತ್ರಿ 12 ಗಂಟೆ ಬಂದು ಅಕ್ಕಿ ಕೊಡೋರು, ಅಕ್ಕಿ ಕೊಡೋರು. ಹಿಂಗೆ ಇವತ್ತು ವ್ಯಾಪಾರ ಆಗ್ಬಿಟ್ಟಿದೆ, ಒಂದು ಅಕ್ಕಿ 1 ಲಕ್ಷ 1 ಲಕ್ಷ ಹೇಳ್ತಾರೆ. ಈ ಹೆಸರುಗಳನ್ನ ಹೇಳ್ಕೊಂಡು ಬೇರೆ ಯಾರಲ್ಲ ಸರ್, ಒಂದು ಮರ ಆಗ್ತಿದೆ ಆನೆಕಲ್ ಅಂತಾರೆ.
ಒಂದು ಮರ ಹೆಕ್ದಾರ್ ಇದ್ರೆ ಆನೇಕಲ್ ಅಂತಾರೆ, ಒಂದು ರೇಖದಾರ ಒಂದು ಮಾಮೂಲಿ ಸಬ್ಜಾರ್ ಹೆಕ್ದಾರ್ ಇದ್ರೆ ಎಚ್ ಎಮ್ ಟಿ, ಸ್ವಲ್ಪ ಗಿಚ್ಚು ಒಂದಿದೆ, ಸ್ವಲ್ಪ ಏನು 700 ಏನು 700 ಹೆಂಗಿರಬೇಕು, ಆನೇಕಲ್ ಹೆಂಗಿರಬೇಕು, ಎಚ್ ಎಮ್ ಡಿಲಿ ಹೆಂಗಿರಬೇಕು, ಅವೆಲ್ಲ ಪುಣ್ಯಾತ್ಮರಿಗೆಲ್ಲ ಗೊತ್ತು. ನಾವೊಂದು 50 ವರ್ಷ ಅಲ್ಲಿ, ಇವಾಗ ಒಂದು 52 ವರ್ಷ ಅಂದ್ಕೊಳ್ಳಿ, 8 ವರ್ಷ ಹುಡುಗ ನಾನು ಈ ಶೋಟ್ ಬಿಲ್ಡ್ ಫೀಲ್ಡ್ಗೆ ಬಿದ್ದಂಗೆ, ಅದ್ರಲ್ಲಿ ಪಂದ್ಯನೂ ಹೊಡೆದಿದ್ದೀನಿ, ಅರ್ಥ ಆಯ್ತಾ, ಅದೆಲ್ಲ ಇಡೀ ಕರ್ನಾಟಕ ಎಂಟೇಳ್ ಕನ್ನಡಕ್ಕೆ ಓದ್ತು, ಪಂದ್ಯಕ್ಕೆ ಹೊಡೆದಿದ್ದೀನಿ, 4-5 ಕಿದ ವಿನ್ನರ್ಸ್ ಆಗಿದ್ದೀನಿ, ಒಂದೊಂದು ಟೂರ್ನಮೆಂಟ್ಗೆಲ್ಲ ಸರ್ ಎಲ್ಲ ದೊಡ್ಡ ಟೂರ್ನಮೆಂಟ್ಗೆ ವಿನ್ನರ್ಸ್ಗಳಾಗಿರೋದು ನಾನು, ಅರ್ಥ ಆಯ್ತಾ. ಎಲ್ಲ ಬುಡಿವಾಗ ನಾವು ಎಲೆ ಮರೆ ಕಾಯ್ತಾ ಇದ್ವಿ. ಈ ಮೊನ್ನೆ 3-4 ದಿವಸದಿಂದ ಈ ಅಂತರ್ಜಾಲದಲ್ಲಿ ಎಲ್ಲ ಅಡದಾಡ್ತೈತೆ ಈ ಯೂಟ್ಯೂಬಿಂದ, ಆನೇಕಲ್ ಆನೇಕಲ್ ಇದೇನು ಆನೇಕಲ್ಲು, ಆನೇಕಲ್ಲು ಉರ್ಸಿದ್ದೆ ನಾವು, ನಮ್ಮ ಪೈಲ್ವಾನ್ರು ಅದನ್ನು ಫೌಂಡೇಶನ್ ಹಾಕಿದ್ದೆ ನಾವು, ನಮ್ಮ ಪೈಲ್ವಾನ್ರು ಹಾಕಿದ್ರು, ನಮ್ಮ ಗುರುಗಳು ಸ್ವಸ್ವರ್ಗದಲ್ಲಿ ಅವರೆಲ್ಲ ನೋಡ್ತಾ ಇರ್ತಾರೆ. ಮೈಲಾಗಿ ನಮ್ಮ ಜೈಗಣ್ಣ ಪಕ್ಕದಲ್ಲಿ ರಿಲೇಷನ್ ಆಗಬೇಕು, ಇವ್ರಿಗೆಲ್ಲ ಹಿರಿಕರು ಅವ್ರು ಇಲ್ಲೇ ಅವರು ಎಲ್ಲ ಗೊತ್ತು ಗೊತ್ತಿದೆ. ಈ ಥರ ಎಲ್ಲ ನಾವೇನು ಅನ್ಕೊಂಬಿಟ್ಟಾರೆ, ಪೈಲ್ವಾನ್ರು ಹೋದ್ಮೇಲೆ ಎಲ್ಲ ಸುತ್ತೋಗ್ಬಿಡಾರೆ. ಇನ್ನೂ ಪೈಲ್ವಾನ್ರು ಇರೋವ್ರಿಗೂ ಪೈಲ್ವಾನ್ರು ಹೋಗಿರ್ಬೋದು, ಪೈಲ್ವಾನ್ರು ಶಿಷ್ಯಂದ್ರೆ ಇನ್ನೂ ಬದುಕಿದ್ದೀವಿ, ಸತ್ತಿಲ್ಲ ಯಾರು, ನಾವು ಇಲ್ಲಿ ಸತ್ತಿಲ್ಲ. ಆನೇಕಲ್ ಏನು ಅಂತ ನಮ್ಮ ಹತ್ರ ಇದೆ ಸರ್, ಕೆಲವು ಕಡೆ ಐತೆ, ಅದನ್ನೇ ಪೂಟ್ಗಳು ಮಾಡ್ಕೊಂಡೆಲ್ಲ ಹೇಳ್ಬೋದು. ಯಾವ್ದನ್ ಇದು ಆನೇಕಲ್ ಏನ್ ಸರ್ ಇವಾಗ ಹೇಳ್ತಾರೆ, ಕಪ್ಪು ರೆಗ್ದಾರ ಎಲ್ಲ ಆನೇಕಲ್ ಅಂತಾರೆ, ಕರೆಕಲ್ ರೆಗ್ದಾರ್ಗಳು ಆನೇಕಲ್ ಅಂತಾರೆ, ಏನಕಲ್ ಆನೇಕಲ್ ಅಂತ ಏನಂತ ಗೊತ್ತಾ, ಆನೇಕಲ್ ಅಲ್ಲ ಸರ್ ಅಂಕಲ್, ಅಂಕಲ್ ಆನೇಕಲ್ ಅಲ್ಲ ಅಂಕಲ್, ಅದು ಅಂಕಲ್ ಹೆಸರು ಬಂದಿದ್ದು ಸರ್, ಅಂಕಲ್ ಅಲ್ಲಿ ಆಡ್ತಲ್ಲ ಸರ್, ಅಂಕಲ್ ಆಗಿ ಒಂದ್ ಹಳ್ಳಿ, ಒಂದ್ ಹಳ್ಳಿ ಅದು ಆನೆ ಆನೇಕಲ್ ಅಂತ ಇದೆ, ಅಲ್ಲಿ ಒಂದು ಅಂಕಲ್ ಅಂತ ಇದೆ, ಅಲ್ಲಿ ಅಲ್ಲಿರೋ ಇರೋ ಆ ಹುಡುಗ ಆರಿಸಿರ್ತಾರೆ ಆ ಏರಿಯಾಗೆ, ಕಬ್ಬನ್ಪೇಟೆ ಅಲ್ಲಿ ಇದು ತಿಗಳರುಪೇಟೆ ಆ ತರ ಆನೇಕಲ್ ಅಲ್ಲಿ ಅಂಕಲ್ ಅಂತ ಒಂದ್ ಏರಿಯಾ ಅಲ್ಲಿ ಆರೈತೆ ಅಕ್ಕಿ, ಅದು ಅದಕ್ಕೆ ಅಂಕಲ್ ಗಂಡು ಅಂತ ಕೃಷ್ಣಪ್ಪ ಅವರು ಹೆಸರು ಇಕ್ಕೊಂಡ್ರು, ಅಲ್ಲಾಡಿದ ಅಂಕಲ್ ಗಂಡು ಅದು ಮೇನ್ ಆಗಿ ಗಂಡೆ ಆಡಿದ್ದಲ್ಲಿ. ಇಲ್ಲ ಹಂಗಿಲ್ಲ ಹಂಗಲ್ಲ ಸರ್, ಹೆಣ್ಣು ಆಡೋದು ಗಂಡು ಆಡೋದು, ಅಕ್ಕಿ ಕೈಯಿಂದ ಬಿಡೋರ್ಗೆ ಅಕ್ಕಿ ಅಷ್ಟೇ, ಬಿಟ್ಟಾದ್ಮೇಲೆ ಅದು ಹೇಳ್ದಂಗೆ ನಾವು ಕೇಳಬೇಕಷ್ಟೇ, ನಾವು ಹೇಳ್ದಂಗೆ ಅದು ಕೇಳ್ತಾ ಇರಲಿಲ್ಲ, ನಾವು ನೋಡಿದ್ದೀವಲ್ಲ ಅದು ಕುತ್ಕೊಂಡೋಗ ಅಂದ್ರೆ ಮಾತ್ರ ಮನೆ ಬಿಡೋ ಅಂತ ಜಯಮಾನಕ್ಕೆ ಹುಟ್ಟಿಲ್ಲ. ಫಿನಿಶಿಂಗ್ ಎಲ್ಲ ಹೆಂಗಿರೋ ಸೂಪರ್ ಸೂಪರ್ ಸೂಪರ್, ಎಷ್ಟೇ ಹೊತ್ತಾದ್ರೂ ಅಕ್ಕಿ ಫಸ್ಟ್ ಎಲ್ಲಿ ಕಾಲು ಬಿಡ್ತದೋ ಅಲ್ಲೇ ಅಲ್ಲೇ ಆನೇಕಲ್ಲ, ಅದೊಂದು ಬುದ್ಧಿ ಅಷ್ಟೇ, ಇನ್ನೇನೇ ಕತ್ಕೊಯ್ದ್ರು ಅದನ್ನ ಆ ಜಾಗ ಬಿಟ್ಟು ಇನ್ನೊಂದು ಜಾಗ ಕುತ್ಕೊಳ್ಳೋದು, ಅದಕ್ಕೆ ಆನೇಕಲ್ ನೀವು ಚದ್ರಿ ಮೇಲೆ ಕಳ್ಳ ಮಾಡಿದ್ರೆ ಅಷ್ಟೇ ಮೇಲೆ ಕ್ಲೀನಾಗಿ ಕಳ್ಳ ಮಾಡಬೇಕು, ಕುಣಿಸ್ಕೊಳ್ಳೋವಾಗ ಪಟ್ಟ ಅಲ್ಲೇ ಅದನ್ನ ಕಳ್ಳ ಮಾಡಿ ಅಲ್ಲಿ ಕುಣಿಸ್ಕೊಳ್ಬೇಕು ಸರ್. ಅದಲ್ಲಿ ಅಲ್ಸು ಸೊಣ್ಣಪ್ಪರು ನೀವು ನೋಡಿಲ್ಲ, ಅಲ್ಸು ಸೊಣ್ಣಪ್ಪ ಹಳ್ಳಿಗೆ ಬರಬೇಕು, ಹಳ್ಳ ಅಂದ್ರೆ ನಿಮ್ಗೆ ಗೊತ್ತಲ್ಲ, ನಿಮಗೆ ಇವಾಗೆಲ್ಲ ಬಿಲ್ಡಿಂಗ್ 5-7 ಇಕ್ತಾರೆ, ಅದನ್ನ ಅದಲೇ ಕಲ್ಲ ಹಳ್ಳಿಗೆ ಬಂದ್ಬಿಡೋದಕ್ಕಿ ಅಷ್ಟು ಫಿನಿಶಿಂಗ್, ಸುಮ್ಮನೆ ಅನ್ಕೊಂಡು ಹಿಂಗೆ ಅನ್ಕೊಂಡು ಹಿಂಗೆ ಅನ್ಕೊಂಡು ಬಂದು ಫಿನಿಶಿಂಗ್ ಮಾಡೋದು, ಫಿನಿಶಿಂಗ್ ಮಾಡ್ಬಿಟ್ಟು ಬಾಯ್ ಬಿಡ್ತಾ ಇಲ್ಲ ಸರ್, ಗುಮಾಯಿಸೋದು ನಾವು ಕಣ್ಣಲ್ಲಿ ನೋಡಿರೋ ಸರ್, ಸತ್ಯಾಂಶ ಹೇಳ್ತೀವಿ, ಅಧರ್ಮ ಇಲ್ಲ, ನಾವು ಮಾತಾಡಕ್ಕೆ ಹೋಗಲ್ಲ, ಇಷ್ಟವೂ ಇಲ್ಲ ನಮಗೆ. ಮೂಲ ಕಾರಣ ಕರ್ತೃಗಳೆಲ್ಲ ಇದ್ದ ಅವರ ಮೊಮ್ಮಕ್ಕಳು ಸ್ನೇಹಿತರು ಅವ್ರ ಶಿಷ್ಯಂದ್ರಗಳು ಇದ್ದಾರೆ, ಅವರು ಯಾಕೆ ಇಷ್ಟು ದಿವಸ ಹೇಳಿಲ್ಲ ಅಂತಲೂ ನೀವು ಕೇಳ್ಬೋದು, ಯಾಕಂದರೆ ಎಲ್ಲ ಹೂವು ಮಾತಾಡ್ತಾರೆ ಅಂತ ಬಿಟ್ಬಿಟ್ಟಿರ್ತಾರೆ, ಬಟ್ ಈ ತೀರಾ ಅತಿರೇಕಕ್ಕೆ ಹೋದಾಗ ಅದೆಲ್ಲ ಸರಿ ಇರೋದಿಲ್ಲ ಅನ್ನೋದು ಒಂದು ನಮ್ಮ ಅಭಿಪ್ರಾಯ. ಅತಿ ಶೀಘ್ರದಲ್ಲೇ ಆನೇಕಲ್ ರೇಖ್ದಾರ್ಗಳು ಯಾವ ಥರ ಒರಿಜಿನಲ್ ಬಣ್ಣ ಇರುತ್ತೆ ಅನ್ನೋದನ್ನ ನಮ್ಮ ಚಾನಲ್ನಲ್ಲೇ ತೋರಿಸ್ತೀವಿ ನಿಮಗೆ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ, ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಎಲ್ಲರಿಗೂ ಈ ಆನೇಕಲ್ ರೇಖ್ದಾರ್ಗಳನ್ನ ವಿಷಯ ತಿಳಿಸ್ಕೊಟ್ಟಿದ್ದಕ್ಕೆ ನಮಗೆ ನಿಮಗೆ ಧನ್ಯವಾದಗಳು ಸರ್. ಸರ್ ನಿಮಗೂ ಧನ್ಯವಾದ, ಧನ್ಯವಾದ ಸತ್ಯಾಂಶ ನೀವು ಹೊರಗ್ತಾನೆ, ನಿಮಗೂ ಧನ್ಯವಾದ. ನಾವು ಎಲ್ಲಿ ಬೇಕಾದ್ರೆ ರಾಜರ ವರ್ಷದಾಗ ಹೇಳ್ಬೋಲೆ, ಅದು 30 ವರ್ಷ ನಾವು ಪೈಲ್ವಾನ್ರ ಜೊತೆ ಇದ್ದವನು, ನಾವು ಏನು ಸೊತ್ತಿಲ್ಲ, ಸೊತ್ತಿದ ಆದ್ಮೇಲೆ ಸಾಕ್ಷಿ ಆಗಲಿ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಆನೇಕಲ್ಲು ಇಲ್ಲಿ ಮುಂದಿನ ದಿನದಲ್ಲಿ ಎಲ್ಲ ತೋರಿಸ್ತೀವಿ ಕೆಲವೇ ದಿನದಲ್ಲಿ ಅಂತ ನಮ್ಮ ಜೈಗಣ್ಣ ಅವರು ಹೇಳಿ. ನಾವು ಇದ್ದಂಗೆ ಒರಿಜಿನಲ್ ಇದ್ದಿದ್ದು ತೋ ಹೇಳಿದ್ದೀವಿ.